नमस्कार नान शर्मिता शेट्टी रश्या तन आक्रमणकार दाळियन्नु तीव्रगोळिसुत्ता इदे इवत्तु संजे 6 गंटे ओळगडे ಭಾರತೀಯರೆಲ್ಲ ಕಾರ್ಕಿವ್ ಸಿಟಿಯನ್ನ ಬಿಡಬೇಕು ತಕ್ಷಣವೇ ಕಾರ್ಕಿವ್ ಸಿಟಿ ತೊರೆಯಿರಿ ಅಂತ ವಿದೇಶಾಂಗ ಇಲಾಖೆ ಸೂಚನೆ ಕೊಟ್ಟಿದೆ ಸುರಕ್ಷತೆ ಮತ್ತು ಭದ್ರತೆಗಾಗಿ ತಕ್ಷಣವೇ ಕಾರ್ಕಿವ್ ತೊರೆಯಬೇಕು ಅಂತ ಆದೇಶ ಕೂಡ ಈಗ ರವಾನೆಯಾಗಿದೆ 6 ಗಂಟೆ ಅಂತಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 9:30 ಒಳಗಾಗುತ್ತೆ ಸೋ ಅಲ್ಲಿನ ಟೈಮ್ ಅಂದ್ರೆ 6 ಗಂಟೆ ಸೋ ಅಲ್ಲಿ 6 ಗಂಟೆ ಆಗುತ್ತೆ ಅಂತಂದ್ರೆ ಆ ಟೈಮ್ ನಲ್ಲಿ ಇಲ್ಲಿ 9:30 ಆಗಿರುತ್ತೆ ಅಷ್ಟು ಒಳಗಡೆ ನೀವು ಕಾರ್ಕಿವ್ ಸಿಟಿಯನ್ನ ತೊರೆಯಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಸಂದೇಶ ರವಾನೆ ಆಗಿದೆ ಎಚ್ಚರಿಕೆಯನ್ನ ರಷ್ಯಾ ಕೊಟ್ಟಿದೆ ತತ್ಕ್ಷಣವೇ ಕಾರ್ಕಿವ್ ಸಿಟಿ ನೀವು ಬಿಡಬೇಕು ಅಂತ ಹೇಳಿ ಭಾರತೀಯ ರಾಯಭಾರಿ ಕಚೇರಿ ಸೂಚನೆ ಕೊಟ್ಟಿದೆ ರಷ್ಯಾ ಫಸ್ಟ್ ಈ ಸೂಚನೆಯನ್ನ ಕೊಟ್ಟಿದ್ದು ಆ ಮೆಸೇಜ್ ಅನ್ನು ಈಗ ಭಾರತೀಯ ರಾಯಭಾರಿ ಕಚೇರಿ ಅಲ್ಲಿರುವಂತ ಭಾರತೀಯ ವಿದ್ಯಾರ್ಥಿಗಳಿಗೆ ಈ ಮೆಸೇಜ್ ಅನ್ನು ಪಾಸ್ ಮಾಡಿದಾಗಿದೆ ಇವಾಗ ದೊಡ್ಡ ಸವಾಲು ಏನು ಅಂತಂದ್ರೆ ಇವರೇನು ಇಮಿಡಿಯೇಟ್ ಆಗಿ ಕಾರ್ಕಿವ್ ಸಿಟಿ ನೀವು ಬಿಡಬೇಕು ತೊರೆಯಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ टाइम बाउंडेशन लिमिटेशन नागे बर साध्या दुड प्रश्ने जो सवाल कूड़ा कार्किव सिटी नल्लि रणभीकर दृश्य न्यूज 18 कन्नडदल्लि तोरिस्ता इवत्तु दिन कार्किव सिटी टार्गेट फस्ट कीव सिटी टार्गेट रश्या कार्किव सिटी टार्गेट सो बंद अपार्टमेंट मेले अथवा ना ನಡೆಕೊಂಡು ಹೋಗುವಾಗಲೇ ನಮ್ಮ ಮೇಲೆ ಕ್ಷಿಪಣಿ ದಾಳಿ ಆಗಿಬಿಡುತ್ತಾ ಬಾಂಬ್ ಬ್ಲಾಸ್ಟ್ ಆಗುತ್ತಾ ಇಂತದೆಲ್ಲ ಆತಂಕದಲ್ಲಿದ್ದಾರೆ ಭದ್ರತೆ ದೃಷ್ಟಿಯಿಂದ ಹೊರಟುಬಿಡಿ ಅಂತ ಏನೋ ರಷ್ಯಾ ಹೇಳಿದೆ ಹಾಗಾಗಿ ಈಗ ಇಂಡಿಯನ್ ಎಂಬಸಿ ಕೂಡ ಇದೆ ಮೆಸೇಜ್ ಅನ್ನು ಪಾಸ್ ಮಾಡಿದೆ ಅಲ್ಲಿರುವಂತ ಸ್ಟೂಡೆಂಟ್ಸ್ ಗೆ ಆದ್ರೆ ಆ ಧೈರ್ಯ ಬೇಕಲ್ಲ ಈಗ ನಾವು ಒಳಗಿದ್ರೂ ಸತ್ತು ಹೋಗ್ಬಿಡ್ತೀವಿ ಹೊರಗಡೆ ಬಂದ್ರೂ ಸತ್ತು ಹೋಗ್ಬಿಡ್ತೀವಿ ಅಂತ ಸಿಚುಯೇಷನ್ ನಲ್ಲಿ ಅಂದ್ರೆ ಒಂದರ ಅತಂತ್ರ ಪರಿಸ್ಥಿತಿಯಲ್ಲಿ ಈಗ ವಿದ್ಯಾರ್ಥಿಗಳಿದ್ದಾರೆ ಯಾರೆಲ್ಲ ಕಾರ್ಕಿವ್ ಸಿಟಿಯಲ್ಲಿ ಇದ್ದೀರಾ ಅವರೆಲ್ಲ ಸಂಜೆ 6 ಗಂಟೆ ಒಳಗಡೆ ನೀವು ಸಿಟಿ ಬಿಟ್ಟು ಹೋಗಿ ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ನೀವು ಹೋಗಬೇಕು ಅಂತ ರಷ್ಯಾ ಹೇಳಿರೋದು ಅದನ್ನೇ ಈಗ ಇಂಡಿಯನ್ ಎಂಬಸಿ ಕೂಡ ಮೆಸೇಜ್ ಅನ್ನು ಪಾಸ್ ಮಾಡಿದೆ ಅಲ್ಲಿ 6 ಗಂಟೆ ಉಕ್ರೇನ್ ಅಲ್ಲಿ ಅಂತಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಇಲ್ ಟೈಮ್ ರಾತ್ರಿ 9:30 ಆಗಿರುತ್ತೆ ಈಗ ತುಂಬಾ ಟೈಮ್ ಕಡಿಮೆ ಇದೆ ಅಷ್ಟರೊಳಗೆ ನೀವು ಸೇಫ್ ಝೋನ್ ಗೆ ಹೋಗಿ ಅಂದ್ರೆ ಕಾರ್ಕಿವ್ ಸಿಟಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿರೋದು ವೆಹಿಕಲ್ ಫೆಸಿಲಿಟಿ ಕೊಡ್ತಾರಾ अथवा हेंग होगु कालनडियाले नडकोंडे होगोदंतादरे नमगे भद्रते इरुत्ता सुरक्षते इरुत्ता ग्यारंटी यार हत्रनू इल्ला ईगा केलवरंतू होरगडे बंद्रे नावु सत्ते होगिबिड्तीवि हेंगो ओळगडे आ टैप नीर कुड्द्रु परवागिल्ल होट्टेगे हिट्टिल्लदिद्रु परवागिल्ल नीर कुड्कोंडे एष्टु दिन बदुकिर्तीवि अष्टु दिन नावु इल्लिर्तीवि अंत हेळि अल्ले इद्दारे बट ईगा रष्यादिंदले ओंदु मेसेज बंदिरोदु कार्किव सिटी नीवु बिट्टु तोरिबेकु ಅದು ಸಂಜೆ 6 ಗಂಟೆ ಒಳಗೆ ಉಕ್ರೇನ್ ಟೈಮಿಂಗ್ ನಲ್ಲಿ 6 ಗಂಟೆ ಒಳಗೆ ಅಂತ ಸೋ ಈಗ ಭಾರತೀಯ ವಿದೇಶಾಂಗ ಇಲಾಖೆ ಕೂಡ ಈ ಸೂಚನೆಯನ್ನ ಭಾರತೀಯ ಮೂಲದ ವಿದ್ಯಾರ್ಥಿಗಳಿಗೆ ಅಲ್ಲಿರೋರಿಗೆ ಕೊಟ್ಟಿದಾಗಿದೆ ಈಗ ರಷ್ಯಾ ಪ್ಲಾನ್ ಏನು ಅಂತಂದ್ರೆ ಉಕ್ರೇನ್ ರಷ್ಯಾ ಬಾರ್ಡರ್ ಅಲ್ಲಿ ತನ್ನ ಸೈಡ್ ಇಂದ ತಾನು ಸ್ಟ್ರಾಂಗ್ ಆಗಬೇಕು ಯಾರು ತನ್ನ ತಂಟೆಗೆ ಬರಬಾರದು ಅಂತ ರಷ್ಯಾ ಈಗ ಶಪಥ ಮಾಡಿದಾಗಿದೆ ಹಾಗಾಗಿ ತನ್ನ ಗುರಿ ಮತ್ತೆ ಉದ್ದೇಶ ಫುಲ್ಫಿಲ್ ಆಗೋ ತನಕ ರಷ್ಯಾ ಯಾರ ಮಾತನ್ನು ಕೇಳೋದಿಲ್ಲ ಅನ್ನೋದು ಕಳೆದ 7 ದಿನಗಳಿಂದ ನಾವು ನೋಡ್ತಲೇ ಬಂದಿದ್ದೀವಿ ಇನ್ಫ್ಯಾಕ್ಟ್ ಅದಕ್ಕೂ ಮುಂಚೆನೇ ಸಾಕಸ್ ದೇಶಗಳು ರಷ್ಯಾ ಮೇಲೆ ಒತ್ತಡ ಹಾಕ್ತಾ ಇದ್ವು ಯುದ್ಧ ಎಲ್ಲ ಮಾಡಕ್ ಹೋಗಬೇಡಿ ಅಂತ ಆದ್ರೆ ರಷ್ಯಾ ಯಾರ ಮಾತನ್ನು ಕೇಳೋ ಪರಿಸ್ಥಿತಿನೂ ಇಲ್ಲ ಇದೆ ವಿಚಾರವಾಗಿ ಮತ್ತಷ್ಟು ಇನ್ಫರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ ಧರಣೀಶ್ ಬುಕನ್ಕೆರೆ ಕಾರ್ಕಿವ್ ಸಿಟಿ ಬಿಟ್ ಹೋಗಿ ಅಂತ ರಷ್ಯಾ ಮೆಸೇಜ್ ಕೊಟ್ಟಿದೆ ಅದರ ಪ್ರಕಾರ ಈಗ ಭಾರತೀಯ ವಿದೇಶಾಂಗ ಇಲಾಖೆ ಕೂಡ ವಿದ್ಯಾರ್ಥಿಗಳಿಗೆ ಮೆಸೇಜ್ ಕೊಟ್ಟಿದೆ ಆದರೆ ಇದು ಸಾಧ್ಯನ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಹೊರಗಡೆ ಬರಬಹುದಾ ಅದು ಗ್ಯಾರಂಟಿ ಯಾರು ಕೊಡ್ತಾರೆ ಎಲ್ಲ ಈಗ ಕನ್ಫ್ಯೂಷನ್ಸ್ ಇದೆ ಆಕ್ಚುಲಿ ನೆನ್ನೆ ಭಾರತದ ರಾಯಭಾರಿ ಕಚೇರಿ ಒಂದು ಮಾರ್ಗಸೂಚಿಯನ್ನು ಓಡಿಸಿತ್ತು ಅದರ ಪ್ರಕಾರವಾಗಿ ಏನೋ ಕೀವ್ ನಗರವನ್ನ ತಕ್ಷಣವೇ ತೊರೆಯಿರಿ ಅಂತ ಹೇಳಿತ್ತು ಇವತ್ತು ಮತ್ತೆ ಭಾರತದ ರಾಯಭಾರಿ ಕಚೇರಿ ಭಾರತದ ವಿದೇಶಾಂಗ ಇಲಾಖೆ ಹೇಳ್ತಿದೆ ಕಾರ್ಕಿವ್ ನಗರವನ್ನ ತಕ್ಷಣದಿಂದಲೇ ಅಲ್ಲಿನ ಆ ನಗರವನ್ನ ಬಿಡಿ ಬೇರೆ ಕಡೆಗೆ ಹೋಗಿ ಅಂತ ಹೇಳ್ತಿದ್ದಾರೆ ಇವರು ಅಂದ್ರೆ ಭಾರತದ ರಾಯಭಾರಿ ಕಚೇರಿ ಭಾರತದ ವಿದೇಶಾಂಗ ಇಲಾಖೆ ಅಥವಾ ಭಾರತ ಸರ್ಕಾರ ಈ ರೀತಿ ಹೇಳಬಹುದು ಆದರೆ ಅಲ್ಲಿ ಪರಿಸ್ಥಿತಿಗಳು ಬಹಳ ಬೇರೆ ಬೇರೆ ರೀತಿಯ ಇದಾವೆ ಕಾರ್ಕಿವ್ ನಗರ ಮತ್ತು ಕೀವ್
ಎರಡೂ ಕೂಡ ಈಗ ರಷ್ಯಾ ಸೇನೆಯ ವಶದಲ್ಲಿವೆ ಅಧಿಕೃತವಾಗಿ ರಷ್ಯಾ ಸೇನೆ ತಾ ವಶಪಡಿಸಿಕೊಂಡಿವಿ ಅಂತ ಹೇಳಿ ಘೋಷಿಸಿಲ್ಲದೆ ಇರಬಹುದು ಆದರೆ ಬಹುತೇಕ ಆ ಎರಡೂ ನಗರಗಳು ಈಗ ರಷ್ಯಾ ಸೇನೆಯ ತಕ್ಕೆಯಲ್ಲಿವೆ ಏನೋ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಎಲ್ಲಿ ಗುಂಡಿನ ಚಕಮಕಿ ಆಗುತ್ತೆ ಎಲ್ಲಿ ಸೈನಿಕರು ಇರ್ತಾರೆ ಯಾವಾಗ ಶೆಲ್ ದಾಳಿ ಆಗುತ್ತೆ ಅನ್ನುವಂತ ಯಾವ ಮಾಹಿತಿಗಳು ಯಾವ ಖಚಿತತೆಯೂ ಇಲ್ಲ ದಿಡಿರನೆ ಕಾಕಿವ್ ನಗರ ತೊರಿರಿ ಅಥವಾ ಕಿವ್ ನಗರ ತೊರಿರಿ ಅಂದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಖಂಡಿತಕ್ಕೂ ಅಸಹಾಯಕ ಸ್ಥಿತಿ ಅವರದು ಆಗಿದೆ ಮತ್ತೆ ಕಿವ್ ನಗರವನ್ನ ತೊರಿರಿ ಅಂತ ಹೇಳಿ ನೆನ್ನೆ ಹೇಳಿದ್ರು ಇವತ್ತು ಭಾರತ ಸರ್ಕಾರ ಒಂದು ಮಾತು ಹೇಳ್ತಿದೆ ಈಗ ಕಿವ್ ನಗರದಿಂದ ಕಿವ್ ನಗರದಲ್ಲಿ ಯಾವ ಭಾರತೀಯರು ಇಲ್ಲ ಅಂತ ಆದರೆ ಕಿವ್ ನಗರದಿಂದ ವಿದ್ಯಾರ್ಥಿಗಳು ಈಗ ನಮ್ಮ ಮಾಧ್ಯಮಗಳ ಜೊತೆ ಮಾತನಾಡ್ತಿದ್ದಾರೆ ಅಲ್ಲಿಂದ ವಿಡಿಯೋ ಮಾಡಿ ಬಿಡ್ತಾ ಇದ್ದಾರೆ ವಿಡಿಯೋ ಕಾಲ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ನಾವು ಇದ್ದೀವಿ ಬಂಕರ್ನಲ್ಲಿ ಇದ್ದೀವಿ ಹಾಸ್ಟೆಲ್ಗಳಲ್ಲಿ ಇದ್ದೀವಿ ನಾವು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ ನಮಗೆ ರಾಯಭಾರಿ ಕಚೇರಿಗಳನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ರಾಯಭಾರಿ ಕಚೇರಿ ನಮ್ಮನ್ನು ಸಂಪರ್ಕ ಮಾಡ್ತಿಲ್ಲ ನಾವು ಮಾಹಿತಿ ಕೊಟ್ಟರೂ ಕೂಡ ಅದನ್ನು ಪರಿಗಣಿಸ್ತಿಲ್ಲ ಅನ್ನುವಂತಹ ದೂರುಗಳನ್ನು ಮಾಡ್ತಿದ್ದಾರೆ ದೂರು ಅನ್ನೋದಕ್ಕಿಂತ ಹೆಚ್ಚು ಅವ್ರಿಗೇನು ದೂರು ಬೇಕಾದ ಈಗ ದೂರು ಅಂತ ಮನಸ್ಥಿತಿಯಲ್ಲಿಲ್ಲ ಅವರಿಗೆ ಸಹಾಯ ಬೇಕಿದೆ ನೆರವು ಬೇಕಿದೆ ಭಾರತ ಸರ್ಕಾರ ಅವರಿಗೆ ಸಹಾಯ ಹಸ್ತವನ್ನು ಚಾಚಬೇಕಿದೆ ಆದರೆ ಅದಕ್ಕೋಸ್ಕರ ಅವರು ಆ ರೀತಿ ಅಳಲುಗಳನ್ನು ತೋಡ್ಕೊಳ್ತಾ ಇದ್ದಾರೆ ಅವ್ರಿಗಿರುವಂಥದ್ದು ಏಕೈಕ ಮಾರ್ಗ ಅದು ಈಗ ಒಂದು ಕಡೆ ಸರ್ಕಾರ ಕಿವ್ ನಗರದಲ್ಲಿ ಯಾರೂ ಇಲ್ಲ ಅಂತೇಳಿ ಹೇಳಿಬಿಟ್ಟು ಅದೇ ಹೇಳಿಕೆಗೆ ಬದ್ಧರಾಗಿಬಿಟ್ರೆ ಅಲ್ಲಿರೋರ ಕಥೆ ಏನಾಗಬೇಕು ಸೊ ಆ ಕಾರಣಕ್ಕೋಸ್ಕರ ಅವರು ವಿಡಿಯೋ ಮಾಡಿ ಬಿಡುವ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮಾಡುವ ಮುಖಾಂತರ ಅಲ್ಲಿನ ಆ ಅಳುವುಗಳನ್ನು ತೋಡ್ಕೊಳ್ತಿದ್ದಾರೆ ಇನ್ನು ಕಾರ್ಕಿವ್ ನಗರದ ವಿಷಯಕ್ಕೆ ಬಂದರೆ ಉಕ್ರೇನಿನ ಎರಡನೇ ಅತಿದೊಡ್ಡ ಕಾರ್ಕಿವನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ರಷ್ಯಾ ಸೇನೆಯ ಗುರಿಯಾಗಿತ್ತು ಅದನ್ನು ಅವರು ಆದರೆ ಹೇಳಿರಲಿಲ್ಲ ಮೊದಲಿಂದನೂ ಕಿವ್ ನಗರ ಮಾತ್ರ ನಮ್ಮ ಗುರಿ ಅಂತ ಹೇಳ್ತಾ ಇದ್ರು ಬಟ್ ಕಾರ್ಕಿವ್ ನಗರವನ್ನು ಕೂಡ ವಶಪಡಿಸ್ಕೊಂಡ್ಬಿಟ್ಟಿದೆ ರೈಲ್ವೆ ಇದು ರಷ್ಯಾ ಸೇನೆ ಅಲ್ಲಿಯೂ ಕೂಡ ಈಗ ಅಲ್ಲಿರುವಂಥ ಉಕ್ರೇನ್ ನಾಗರಿಕರಿರಲಿ ಭಾರತದ ನಾಗರಿಕರಿರಲಿ ಅಥವಾ ಯಾವುದೇ ದೇಶದ ನಾಗರಿಕರಿರಲಿ ಅವರು ಸುರಕ್ಷಿತವಾಗಿ ಇಲ್ಲ ಅಲ್ಲಿಯೂ ಯಾವುದೇ ಕ್ಷಣದಲ್ಲಿ ಸೆಲ್ ದಾಳಿ ಆಗ್ಬೋದು ಗುಂಡಿನ ದಾಳಿ ಆಗ್ಬೋದು ಮತ್ತಿತರ ಅವಘಡಗಳಾಗ್ಬೋದು ಚಳಿ ಹೆಚ್ಚಾಗ್ತಿದೆ ನೆಟ್ವರ್ಕ್ ಹೋಗ್ಬೋದು ಪವರ್ ಇಲ್ಲದೆ ರೀತಿಯಲ್ಲಾಗ್ಬೋದು ಸೊ ನೀರು ಸಿಗದೇ ಇರ್ಬೋದು ಈ ರೀತಿಯ ಸಮಸ್ಯೆಗಳು ಅಲ್ಲೂ ಕೂಡ ಏನೋ ನಿರ್ಮಾಣ ಆಗ್ತಿದ್ದಾವೆ ಅದರಿಂದಾಗಿ ಕಾರ್ಕಿವ್ ನಗರದಿಂದ ಹೋಗಿ ಅಂದರೆ ಹೋಗ್ಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಿದ್ದಾರೆ ಅಫ್ಕೋರ್ಸ್ ಎಲ್ಲರೂ ಕೂಡ ಬಯಸ್ತಿದ್ದಾರೆ ಕಾತರಿಸ್ತಿದ್ದಾರೆ ಸದ್ಯ ಈ ನಗರ ಬಿಟ್ಟರೆ ಸಾಕಪ್ಪ ಸುರಕ್ಷಿತವಾದ ಸ್ಥಳವನ್ನು ತಲುಪ್ಕೊಂಡ್ರೆ ಸಾಕು ಸದ್ಯ ಗಡಿಗೆ ತಲುಪ್ಕೊಂಡ್ರೆ ಸಾಕು ಅಲ್ಲಿಂದ ಮತ್ತೆ ಹೇಗೋ ಮಾಡೋಣ ಅನ್ನುವ ನಿಟ್ಟಿನಲ್ಲೇ ಇದ್ದಾರೆ ಆದರೆ ಅವರು ಅಲ್ಲಿಂದ ಬರೋದಾದರೂ ಹೇಗೆ ರೈಲುಗಳನ್ನು ಹೆಚ್ಚಿಸಿ ಅಂತೇಳಿ ಭಾರತ ಸರ್ಕಾರ ಉಕ್ರೇನ್ ಸರ್ಕಾರಕ್ಕೆ ಕೇಳಿದೆ ಉಕ್ರೇನ್ ಸರ್ಕಾರ ವಿಶೇಷ ರೈಲುಗಳನ್ನು ಬಿಟ್ಟಿದ್ದೀವಿ ಅಂತ ಹೇಳಿದೆ ಆದರೆ ರೈಲು ಸಂಚಾರ ಸಾಧ್ಯ ಆಗ್ತಿಲ್ಲ ರೈಲು ಸಂಚಾರ ಯಾಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಕೆಲವು ಕಡೆ ರೈಲು ಹಳಿಗಳು ಅಸ್ತವ್ಯಸ್ತ ಆಗಿದ್ದಾವೆ ಸಮಸ್ಯೆಗಳಾಗಿದ್ದಾವೆ ಏನೋ ನೆಟ್ವರ್ಕಿನ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿದೆ ಸಿಗ್ನಲ್ ಪ್ರಾಬ್ಲಮ್ ಆಗಿದೆ ಈ ಥರದ್ದೆಲ್ಲ ಸಮಸ್ಯೆ ಇದೆ ಸೊ ರೈಲು ಸಂಚಾರವು ಕೂಡ ಈಗ ಸುಗಮವಾಗಿ ಆಗ್ತಿಲ್ಲ ಅದರ ಪರಿಣಾಮವಾಗಿ ರೈಲು ಮುಖಾಂತರ ಕಾರ್ಕಿವ್ ನಗರದಿಂದ ಅಥವಾ ಕಿವ್ ನಗರದಿಂದ ಎಲ್ಲಿಂದನೋ ಅವರು ಏನೋ ರೊಮೇನಿಯಾಗೆ ಅಥವಾ ಹಂಗೇರಿಯಾಕ್ಕೆ ಬರೋದು ಅಷ್ಟು ಸುಲಭವಾಗಿ ಉಳಿದಿಲ್ಲ ಇದರ ಪರಿಣಾಮವಾಗಿ ಅವರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಫೈನ್ ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಹಾಗಾದ್ರೆ ಸ್ಟೂಡೆಂಟ್ ಸ್ಥಳಾಂತರ ಯಾವ ತರ ಆಗುತ್ತೆ ಈ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಜೊತೆ ಎನ್ಆರ್ಐ ಫೋರಂನ ಮಾಜಿ ಉಪಾಧ್ಯಕ್ಷೆ ಆಗಿರುವಂತಹ ಆರತಿ ಕೃಷ್ಣ ಅವರು ಸಂಪರ್ಕದಲ್ಲಿದ್ದಾರೆ ಮ್ಯಾಮ್ ನಮಸ್ತೆ ಥ್ಯಾಂಕ್ಸ್ ಫಾರ್ ಕನೆಕ್ಟಿಂಗ್ ವಿತ್ ಅಸ್ ನಮಸ್ತೆ ಮ್ಯಾಮ್ ಮೊನ್ನೆ ನೀವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರಿ ನಿಮ್ ಕೆಪಾಸಿಟಿಲಿ ನಿಮ್ಗೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಕ್ ಸಾಧ್ಯ ಅದ್ರ ಬಗ್ಗೆ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಬಟ್ ಇವಾಗ ರಷ್ಯಾ ಮೆಸೇಜ್ ಕೊಟ್ಟಿರೋದು ಕಾರ್ಕಿವ್ ಸಿಟಿನ ಬಿಟ್ಟು ನೀವು ಸೇಫ್ ಝೋನ್ ಹೋಗಿ ಅಂತ ಹಾಗಾಗಿ ಭಾರತೀಯ ವಿದೇಶಾಂಗ ಇಲಾಖೆನು ಈ ಮೆಸೇಜ್ ನ ನಮ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ಬಟ್ ಯಾವ ರೀತಿ ಸಾಧ್ಯ ಇದು ಅಲ್ಲಿ ಯುದ್ಧ ಭೂಮಿಯಲ್ಲಿ ಅದು ಅಲ್ಲಿ ಹತ್ತತ್ರ ರೀಜನ್ಸ್ ಏನಿದೆ ಪೆಸೋಚಿನ್ ಬಬಾವೆ ಅಂತ ಅವೆಲ್ಲ ಒಂದು 30-40 ಕಿಲೋಮೀಟರ್ ದೂರದಲ್ಲಿದೆ ಕಾರ್ಕಿವ್ ಇಂದ ಸೊ ಅಲ್ಲಿ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಈಗಾಗ್ಲೇ ಸುಮಾರು ಜನ ಹೊರಟು ಬಂದಿದ್ದಾರೆ ಲೀವ್ಗೆ ಬಾರ್ಡರ್ ಸಿಟಿ ಟೌನ್ಸ್ ಗೆ ಬಂದು ಅಲ್ಲಿಂದ ಬೇರೆ ಬೇರೆ ಬಾರ್ಡರ್ಸ್ ಗೆ ಹೋಗಿ ಅಲ್ಲಿಂದ ಫ್ಲೈಟ್ ತಗೊಳಕ್ಕೆ ನಿನ್ನೆಯಿಂದ ಹೋಗ್ತಾನೆ ಇದ್ದಾರೆ ಈಗ ನನಗೆ ಫೋನ್ ಮಾಡಿದಾಗ್ಲೂ ಒಂದು 1200 ಸ್ಟೂಡೆಂಟ್ಸ್ ಏನೋ ಆಲ್ರೆಡಿ ಹೋಗಿದ್ರು ಇನ್ನೊಂದು 2000 ಚಿಲ್ಡ್ರನ್ ಸ್ಟೂಡೆಂಟ್ಸ್ ಟ್ರೈನ್ ಸ್ಟೇಷನ್ ಅಲ್ಲಿ ಇದ್ರು ಒನ್ ಅವರ್ ಬಿಟ್ಟು ಹೊರಡ್ತೀವಿ ಅದು ಟ್ರೈನ್ ನಲ್ಲಿ ಫುಲ್ ಬುಕ್ ಆಗಿದೆ ಸಿಗ್ತಾ ಇಲ್ಲ ಅಂದ್ರು ಸೊ ನೆಕ್ಸ್ಟ್ ಟ್ರೈನ್ ಹೋಗ್ತಾ ಇದಾರೆ ಅವರೆಲ್ಲರೂ ಬಾರ್ಡ್ರಿಗೆ ಹೋಗ್ತಾ ಇರೋರು ನನ್ನ ಜೊತೆ ಟಚ್ ಅಲ್ಲಿ ಇದಾರೆ ಕೆಲವ್ರು ಹಂಗೇರಿ ಹೋಗ್ತಾ ಇದಾರೆ ಕೆಲವ್ರು ಪೋಲೆಂಡ್ ಕೆಲವ್ರು ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ರೆ ಸ್ಲೋವಾಕಿಯಾ
ಟೈಮ್ ಲಿಮಿಟೇಷನ್ ಇವರು ಕೊಟ್ಟಿದ್ದಾರಲ್ಲ ಅಲ್ಲಿನ ಟೈಮ್ 6 ಗಂಟೆ ಅಂದ್ರೆ ಇಲ್ಲಿ ಹತ್ತತ್ರ 9:30 ಅಷ್ಟರೊಳಗೆ ವಿದ್ಯಾರ್ಥಿಗಳನ್ನ ಅಲ್ಲಿಂದ ಕ್ಲಿಯರ್ ಮಾಡಕ್ಕೆ ಸಾಧ್ಯ ಇದೆಯಾ ಅದೇ ಅವರು ಹೇಳಿರೋ ರೀಜನ್ಸ್ ಗೆ ಹೋಗಿ ಅಂದಿದ್ದಾರಲ್ಲ ಅವರು ಮೂರು ರೀಜನ್ಸ್ ಅದು ಅಲ್ಲಿಗೆ ಹತ್ತಿರ ಇದೆ 20 ಕಿಲೋಮೀಟರ್ 15 ಕಿಲೋಮೀಟರ್ ಆ ತರ ಇರೋ ಊರುಗಳಿಗೆ ಅವರು ತಕ್ಷಣ ಅಲ್ಲಿ ಕಾರ್ಕಿವ್ ಖಾಲಿ ಮಾಡಿ ಅಲ್ಲಿ ಹೋಗಿ ಅಂದಿದ್ದಾರೆ ಹೌದು ಹೌದು ಸೋ ಕಾರ್ಕಿವ್ ಸಿಟಿಲಿ ಇರಬೇಡಿ ಅಂತ ಸೋ ಅವರಿಗೆ ಏನು ಮಾಡಬೇಕಂದ್ರೆ ಆದಷ್ಟು ಬೇಗ ಅಲ್ಲಿಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ನಾಳೆ ಟ್ರೈನ್ ತಗೊಂಡು ಬೇರೆ ಬಾರ್ಡರ್ ಟೌನ್ಸ್ ಗೆ ಹೋಗಬೇಕು ಕರೆಕ್ಟ್ ಬಟ್ ಈ ಟೈಮ್ ನಲ್ಲಿ ನಮಗೆ ಅನ್ಸುತ್ತೆ ದೂರದಲ್ಲಿ ಇರೋರಿಗೆ ಸೊ ಗೊತ್ತಿರೋ ಪ್ರದೇಶದಲ್ಲಿ ಇಂತ ಟೈಮ್ ನಲ್ಲಿ ಇರೋದೇ ಸೇಫ್ ಅಲ್ಲ ಅಂತದ್ರಲ್ಲಿ ಎಲ್ಲಿಂದ ಎಲ್ಲಿಗೋ ಹೋಗಿ ಸ್ಟೂಡೆಂಟ್ಸ್ ಪಾಪ ಅಲ್ಲಿ ಕಷ್ಟಪಡ್ತಾರೇನೋ ಹಾಗಾಗಿ ಅಲ್ಲಿ ಹೋದ ಮೇಲೆ ಅವರು ಸ್ಥಳಾಂತರ ಪ್ರಕ್ರಿಯೆಗಳು ಹೆಂಗ ಆಗಬಹುದು ಮ್ಯಾಮ್ ಅದೇ ಅವರು ಲೋಕಲ್ ಅಲ್ಲಿ ಕಾರ್ಕಿವಲ್ ಇಸ್ತಿತ ಇರೋದ್ರಿಂದ ಅಕ್ಕಪಕ್ಕ ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ದೂರದ ಟೌನ್ಸ್ ಅವರಿಗೂ ಗೊತ್ತಿರುತ್ತೆ ಹೌದು ಅಂತವರು ಅಲ್ಲಿಗೆ ಹೆಂಗ ಹೋಗೋದು ಅಂತ ಗೊತ್ತಿರುತ್ತೆ ಕ್ಯಾಬ್ ತಗೊಂಡು ಇವಾಗ ಅದು ಕ್ಯಾಬ್ಸ್ ಎಲ್ಲ ಅವೈಲೇಬಲ್ ಇದೆ ಸದ್ಯದಲ್ಲಿ ಅದನ್ನ ತಗೊಂಡು ಅವ್ರು ಬೇಗ ರೀಚ್ ಆಗ್ಬೇಕು ಕೆಲವರು ಏನ್ ಮಾಡ್ತಾರೆ ಟ್ರೈನ್ ಸಿಗದಾದ್ರೆ ಟ್ರೈನೇ ಹತ್ಬಿಟ್ಟು ಬಾರ್ಡರ್ ಟೌನ್ಸ್ ಗೆ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ನನಗೂ ಇವಾಗ ಅದು ಹೊಸ ಅಡ್ವೈಸರಿ ಗೊತ್ತಾಗಿದ್ದು ಅದು ಬಂದ್ಮೇಲೆ ನಾನು ಕೂಡ ಕಂಟ್ರೋಲ್ ರೂಮ್ ಎಂಇಎ ಮತ್ತೆ ನಮ್ಮ ಅಲ್ಲಿ ಎಂಬಸಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಅವ್ರು ಹೇಗೆ ಇವ್ರನ್ನೆಲ್ಲ ಕಳಿಸ್ತಾರ ಅಂತ ಬಿಕಾಸ್ ನನಗೂ ಈಗ ರಿಕ್ವೆಸ್ಟ್ ಬಂದಿದೆಯಲ್ಲ ಸ್ಟೂಡೆಂಟ್ ಆಲ್ರೆಡಿ ಅಲ್ಲಿರೋರು ಕೆಲವರಿಗೆ ನಾನು ನಿನ್ನೆ ಹೋಗಿ ಅಂತ ಹೇಳ್ದೆ ಅವರು ಮೇಡಮ್ ನಮ್ಮ ಏಜೆಂಟ್ ಬೇಡ ಅಂತಿದ್ದಾರೆ ಅವ್ರು ಬರೀ ಫೈನಲ್ ಇಯರ್ ಮಾತ್ರ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ನಾನು ಅದಕ್ಕೆ ನೀವು ಏಜೆಂಟ್ ಮಾತಲ್ಲ ಈ ಟೈಮ್ ಅಲ್ಲಿ ಗವರ್ಮೆಂಟ್ ಏನಿದೆ ಅಡ್ವೈಸರಿ ಅದನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಹೊರಟ್ರು ಅವರು ಇಲ್ಲಾಂದ್ರೆ ತುಂಬಾ ಜನ ಸ್ಟಕ್ ಆಗ್ತಿದ್ರು ಅಲ್ಲಿ ಸಾವಿರಾರು ಜನ ಇದ್ರು ಅಲ್ಲ ಟೋಟಲ್ ಇನ್ನೂ ಒಂದ್ 14,000 ಜನ ಉಳಿದಿದ್ದಾರೆ ಅಲ್ಲಿ ಬೇರೆ ಬೇರೆ ಟೌನ್ಸ್ ಅಲ್ಲಿ ಕಾರ್ಕಿವ್ ನಲ್ಲಿ ಒಂದು ಕಮ್ಮಿ ಆಗಿದ್ದಾರೆ ಬಿಕಾಸ್ ನಿನ್ನೆ ಮೊನ್ನೆಯಿಂದ ಹೊರಡ್ತಾನೆ ಇದ್ದಾರೆ ಸೊ ಒಂದು 3,000 ಚಿಲ್ಡ್ರೆ ಇರ್ಬೋದು ಈಗ ಪ್ರೆಸೆಂಟ್ ಆಶ್ರಯ ಪಡೆದಿದಾರಲ್ಲ ಅವರಿಗೆ ಏನೋ ಸಮಸ್ಯೆ ಆಗ್ತಿದ್ಯಾ ಈಗ ಯಾಕಂದ್ರೆ ಈಗ ಇವ್ರು ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಿದ್ದಾರೆ ರಷ್ಯಾದವರು ಒಂದೊಂದೇ ಸಿಟೀಸ್ ನ ಬೇರೆ ಕಡೆ ಹೋದ್ರು ಕೂಡ ಅವರಿಗೆ ಪ್ರೆಸೆಂಟ್ ಬೇಕಾದಂತ ಫೆಸಿಲಿಟೀಸ್ ಸಿಗ್ತಾ ಇದೆಯಾ ಸ್ಟೂಡೆಂಟ್ಸ್ ಗೆ ಇಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದು 1500 ಕಿಲೋಮೀಟರ್ ದೂರದಲ್ಲಿ ಇರೋರು ಅಂದ್ರೆ ಕಾರ್ಕಿವ್ ಅಲ್ಲಿ ಇರೋರು ಲೀವ್ ಅಂತ ಅಲ್ಲಿಗೆ ಹೋಗ್ತಾರೆ ಟ್ರೈನ್ ಅಲ್ಲಿ ಅಲ್ಲಿಂದ ಮತ್ತೆ ಹಂಗೇರಿ ಬಾರ್ಡರ್ ಹೋಗೋರು ಒಂದ್ ಕಡೆ ಹೋಗ್ತಿದ್ದಾರೆ ಇನ್ನೊಬ್ರು ಸ್ಲೋವಾಕಿಯಾಕ್ ಹೋಗೋರು ಉಜ್ ರೋಡ್ ಅಂತ ಅಲ್ಲಿ ಹೋಗಿ ಅಲ್ಲಿಂದ ಕ್ಯಾಬ್ ತಗೊಂಡು ಸ್ಲೋವಾಕಿಯಾ ನಿನ್ನೆಯಿಂದ ಒಂದು 50-60 ಸ್ಟೂಡೆಂಟ್ಸ್ ನನ್ ಜೊತೆ ಟಚ್ ಅಲ್ಲಿ ಇದ್ರು ಮಧ್ಯರಾತ್ರಿ ತಲುಪಿದ್ರು ಅವರು ನನ್ ಟೈಮ್ ಸೊ ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ರು ನಾನು ಅಲ್ಲಿ ಎಂಬಸಿಗೆ ಹೇಳಿ ಇವ್ರು ರೀಚ್ ಆಗ್ತಾ ಇದಾರೆ ಇವ್ರಿಗೆ ಬೇರೆ ಫ್ಲೈಟ್ಸ್ ಅಲ್ಲಿ ಅಕಾಮಿಡೇಟ್ ಮಾಡಿ ಅಂತ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೆ ಸೊ ಆತರ ಅವ್ರು ಏನ್ ಮಾಡ್ತಿರಂದ್ರೆ ಲೀವ್ ಅಂದ್ರೆ ಲೀವ್ ಅನ್ನ ಕಡೆ ಹೋಗ್ತಾ ಇದಾರಲ್ಲ ಅದ್ ತುಂಬಾ ದೂರ ಈ ಕ್ಯೂ ಮತ್ತೆ ಕಾರ್ಕಿವ್ಗೆ ಟ್ರೈನ್ ಸಿಗುತ್ತಾ ಬಾರ್ಡರ್ ಟೌನ್ ಇದು ಕಂಟ್ರೀಸ್ಗೆ ಅಲ್ಲಿ ಹೋಗಿ ಅರೈವ್ ಆಗ್ತಿರ್ ಒಂದ್ಸತಿ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಸೇಫ್ ಅನ್ಸುತ್ತೆ ಬಿಕಾಸ್ ಇವ್ರು ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತ ಆ ಸಿಟಿ ಆಮೇಲೆ ಬೇರೆ ಕಂಟ್ರಿಗೆ ರೀಚ್ ಆಗ್ಬಿಟ್ರೆ ಮತ್ತೆ ಅವರು ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ಉಳ್ತಿದಾರಲ್ಲ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕೀಗ ಕರೆಕ್ಟ್ ಕರೆಕ್ಟ್ ಮತ್ತೆ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಅಲ್ಲಿ ಆಗ್ತಾ ಇದೆ ಇಂಡಿಯನ್ಸ್ ಗಿಂತನು ಅಲ್ಲಿ ಲೋಕಲ್ ಐಟ್ಸ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಕಲರ್ ನೋಡಿನೂ ಕೂಡ ಡಿಸೈಡ್ ಮಾಡ್ತಾರೆ ನಮ್ಮನ್ನ ನಾವಲ್ಲಿ ಹೋದ್ರು ಕೂಡ ನಮ್ಗೆ ಪ್ರಿಫರೆನ್ಸ್ ಕೊಡಲ್ಲ ಅಂತ ಪಾಪ ಸ್ಟೂಡೆಂಟ್ಸ್ ಹೇಳ್ತಿದ್ರು ಆ ಕಂಪ್ಲೇಂಟ್ಸ್ ನಿಮ್ಗೂ ಬಂದಿದ್ಯಾ ಮೇಡಮ್ ನನ್ಗೆ ಅದೇನು ಬಂದಿಲ್ಲ ಬಂದಿಲ್ಲ ಇಲ್ಲ ಇಲ್ಲ ಫೈನ್ ಅಂದ್ರೆ ಈಗ ಸ್ಟೂಡೆಂಟ್ಸ್ ಗೆ ಹೋಗ್ಬೇಕು ಅಂತಂದ್ರೆ ನೀವ್ ಹೇಳ್ದಂಗೆ ಟ್ರೈನ್ ಫೆಸಿಲಿಟಿ ಇರ್ಬೋದು ವೆಹಿಕಲ್ಸ್ ಏನಾದ್ರೂ ಸಿಗ್ತಾ ಇದೆಯಾ ಅಂತ ಅಟ್ ಪ್ರೆಸೆಂಟ್ ಈಗ ಟ್ರೈನ್ ಇಲ್ದೇಲೆ ಹೌದು ಅವರು ನಿನ್ನೆ ಎಲ್ಲ ಕ್ಯಾಬ್ ತಗೊಂಡೆ ಹೋಗ್ತಾ ಇದ್ದಿದ್ದು ಟ್ರೈನ್ ಸ್ಟೇಷನ್ ಹೋಗಿ ಆಮೇಲೆ ಟ್ರೈನ್ ತಗೋತಾ ಇದ್ರು ಅದೇ ಕ್ಯಾಬ್ ಅಲ್ಲಿ 10 ಕಿಲೋಮೀಟರ್ 20 ಕಿಲೋಮೀಟರ್ ಹೋಗಕ್ಕೆ ಅವ್ರಿಗೆ ಸಿಗ್ಬೋದು ಸೊ ಅಲ್ಲಿ ಬೇಗ ಹೋಗ್ಬೇಕಷ್ಟೇ ಅವರು 6 ಗಂಟೆ ಒಳಗೆ ಟ್ರೈನ್ ಸಿಗೋರು ದೂರನೇ ಹೋಗ್ಬೋದು ಬಟ್ ಟ್ರೈನ್ ಸ್ಟೇಷನ್ ಟ್ರೈನ್ ಎಲ್ಲ ಬುಕ್ ಆಗಿ ಟಿಕೆಟ್ ಸಿಗದೆ ಇದ್ರೆ ಅವರು ಇದಕ್ಕೆ ಹೋಗ್ಬೋದು 6 ಗಂಟೆ ಒಳಗೆ 6 ಗಂಟೆ ಅಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಬಟ್ ಒಂದು ಆತಂಕ ಇರುತ್ತಲ್ಲ ಸ್ಟೂಡೆಂಟ್ಸ್ ಗೆ ಈ ತರದೆಲ್ಲ ಒಂದು ಮೆಸೇಜ್ ಗಳು ಬಂದಾಗ ಅಯ್ಯೋ ಒಂದೊಂದು ನಿಮಿಷನು ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಆ ಟೈಮ್ ನಲ್ಲಿ ಎಲ್ಲಿಗೆ ಹೋಗೋದಪ್ಪ ಏನ್ ಮಾಡೋದಪ್ಪ ಒಂಥರ ಹೆದರಿಕೆನು ಆಗ್ಬಿಡುತ್ತೆ ಅದ್ರ ಬಗ್ಗೆ ಏನಾದ್ರು ಶೇರ್ ಮಾಡ್ಕೊಂಡ್ರ ಸ್ಟೂಡೆಂಟ್ಸ್ ನೀವ್ ಹೆಂಗ್ ಧೈರ್ಯ ತುಂಬುದ್ರಿ ಮೇಡಮ್ ಅವ್ರಿಗೆಲ್ಲ ಅದೇ ನಾನ್ ಅವ್ರಿಗೆ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇರೋದ್ರಿಂದ ಮೆಸೇಜ್ ಅಲ್ಲಿ ಮತ್ತೆ ಅವ್ರಿಗೆ ಗೊತ್ತು ನಾನು ಎಂಇಎಗೆ ಮತ್ತೆ ಕಂಟ್ರೋಲ್ ರೂಮ್ಗೆ ಎಂಬಿಸಿಗೆ ನಾನ್ ಅಟ್ಲೀಸ್ಟ್ ನಾನು ಫಾರ್ವರ್ಡ್ ಮಾಡ್ತಾ ಇದೀನಿ ಅವ್ರ ಮೆಸೇಜಸ್ ಇಂತಿಷ್ಟು ಜನ ಇಂಥ ಲೊಕೇಶನ್ ಅಲ್ಲಿ ಇದೆ ಏನೋ ಒಂದ್ ಸ್ವಲ್ಪ ಧೈರ್ಯ ಅಟ್ಲೀಸ್ಟ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಒಬ್ಬರಾರು ಇದಾರೆ ಅಂತ ಇನ್ನೊಂದು ಅವ್ರ ಪೇರೆಂಟ್ಸ್ ಕೂಡ ಫೋನ್ ಮಾಡಿ ಅಳ್ತಾ ಇದಾರೆ ನಿನ್ನೆಯಿಂದನು
ಒಬ್ಬೊಬ್ರು ಸ್ಟೂಡೆಂಟ್ ನ ನಂಬರ್ ಕೊಟ್ಬಿಟ್ಟಿದ್ದಾರೆ, ನನ್ಗೂನು ಒಂದ್ ನಿಮಿಷನು ಫೋನ್ ಸ್ಟಾಪ್ ಆಗ್ತಾ ಇಲ್ಲ. ಒಂದ್ ಕಡೆ ಸ್ಟೂಡೆಂಟ್ಸ್, ಒಂದ್ ಕಡೆ ಪೇರೆಂಟ್ಸ್, ನನ್ ಕೈಲಾದಷ್ಟು ನಾನು ಮಾಡ್ತಾ ಇದೀನಿ. ಇವಾಗ್ಲೂ ಕೂಡ ನನಗೆ 850 ಸ್ಟೂಡೆಂಟ್ಸ್ ಒಂದ್ ಲಿಸ್ಟ್ ಬಂದಿದೆ, ಸೂಮಿ ಯೂನಿವರ್ಸಿಟಿ ಅಂತ, ಅದು ಇನ್ನೊಂದು ಯೂನಿವರ್ಸಿಟಿ ಕಾರ್ಕಿವಲ್ದೆ, ಅಲ್ಲಿ ಇಷ್ಟು ಜನ ಸ್ಟೂಡೆಂಟ್ಸ್ ಸ್ಟಕ್ ಆಗಿದ್ದಾರೆ ಅಂತ. ಸೊ ಅಲ್ಲಿಂದನು ಫೋನ್ ಬಂದಿತ್ತೀಗ. ಸೊ ಅದನ್ನು ಕೂಡ ಮಾಡ್ತಿದ್ದೆ, ಅಷ್ಟರಲ್ಲಿ ಅಡ್ವೈಸರಿ ಇಶ್ಯೂ ಆಯ್ತು. ನಾನು ಕೂಡ ಎಂಎ ಮತ್ತೆ ಕಂಟ್ರೋಲ್ ರೂಮ್ ಮತ್ತೆ ಎಂಬಸಿಗೆ ಮಾತಾಡಿ ಹೇಳ್ತೀನಿ. ಈಗ ನನ್ನ ಜೊತೆ ಟಚ್ ಅಲ್ಲಿ ಇರೋರು ಕಾರ್ಕಿವಲ್ಲಿ ಯಾರ್ಯಾರು ಇದಾರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಆದಷ್ಟು ಬೇಗ ಅವ್ರಿಗೆ ಹೆಲ್ಪ್ ಮಾಡಿ ಅಲ್ಲಿಂದ ಹೋಗಕ್ಕೆ, ಅಕಸ್ಮಾತ್ ಕ್ಯಾಬ್ ಸಿಗದೆ ಬೇರೆ ಟ್ರಾನ್ಸ್ಪೋರ್ಟೇಶನ್ ಇಲ್ಲದೆ ಇದ್ರೆ ಅಂತ. ಅದೇ ಅದೇ ಅಂದ್ರೆ ಈಗ ಅಟ್ ಲೀಸ್ಟ್ ನಾನು ಹೊರಗಡೆ ಬರ್ತೀನಿ, ಏನೋ ಒಂದು 20 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಡ್ತೀನಿ, ನನ್ನ ಜೀವ ಉಳಿದ್ರೆ ಸಾಕು ಅಂತ. ಈ ನಡ್ಕೊಂಡು ಹೋಗಕ್ಕೂ ಸ್ಟೂಡೆಂಟ್ಸ್ ರೆಡಿ ಇದ್ದಾರಾ? ಮತ್ತೆ ಬೈ 6 PM ಉಕ್ರೇನ್ ಟೈಮಿಂಗ್ ಪ್ರಕಾರ ಇಂಡಿಯನ್ಸ್ ಎಲ್ಲ ಅಲ್ಲಿಂದ ಖಾಲಿ ಮಾಡಿಸಬಹುದು ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಮೇಡಮ್? ಒಂದು 80% 90% ಆದ್ರೂ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಓಕೆ, ಮತ್ತೆ ಅವರು ನಡೆಯಕ್ಕೂ ರೆಡಿ ಇದ್ದಾರೆ. ಬಟ್ ನಿನ್ನೆ ಇದೊಂದು ಡೆತ್ ಆದ್ಮೇಲೆ ಪಾಪ ಅವರು ಸ್ವಲ್ಪ ಹೆದರ್ತಾ ಇದ್ದಾರೆ. ಕರೆಕ್ಟ್. ಫೈನ್, ಹೊರಗಡೆ ಬರೋಕ್ಕೂ ಒಂದು ಭಯ ಇರುತ್ತೆ, ಆತಂಕ ಇರುತ್ತೆ. ನಾವು ಮತ್ತೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಮೇಡಮ್, ಯಾಕಂದರೆ ನೀವು ನಮ್ಮ ಜೊತೆನೂ ನ್ಯೂಸ್ 18 ಜೊತೆನೂ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿದ್ದೀರಾ, ಮತ್ತೆ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ. ಯಾರು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಕಾಲ್ ಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಪರವಾಗಿ ನಿಮಗೆ. ಇಲ್ಲ ಇಲ್ಲ, ಈ ಸಮಯದಲ್ಲಿ ಹೆಲ್ಪ್ ಮಾಡದೆ ಇನ್ ಯಾವಾಗ ಮಾಡಲಿ? ನನಗೂ ಅರ್ಥ ಆಗುತ್ತೆ ಅವರು ಪೇರೆಂಟ್ಸು ಮಕ್ಕಳದು, ಅದು ಬೇರೆ ದೇಶದಲ್ಲಿ ಇರೋದು ನನ್ಗಿಂತ ಚೆನ್ನಾಗಿ ಅರ್ಥ ಆಗೋದು ಬೇರೆಯವ್ರಿಗೆ ಇರಲೇ ಇರ್ಬೋದು. ಬಿಕಾಸ್ ನಾನು ಎಂಬಸಿಲೇ ಇದ್ದವಳು, 15 ವರ್ಷ ಅಮೆರಿಕದಲ್ಲಿ ಇದ್ದವಳು, ಅಲ್ಲಿರೋದು ಹೊರದೇಶದಲ್ಲಿ ಸ್ಟೂಡೆಂಟ್ ಕಷ್ಟ ನನಗೆ ಗೊತ್ತು. ಸೊ ಅದು ಇಂಥ ಟೈಮ್ ವಾರಲ್ಲಂತೂ ಯಾವ ರೀತಿ ಅವರಿಗೆ ಕಷ್ಟ ಅನುಭವಿಸ್ತಾರಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಮೊನ್ನೆ ಕೂಡ ಆಫ್ಘನ್ ಕ್ರೈಸಿಸ್ ಅಲ್ಲೂ ಕೂಡ ಎಲ್ಲರೂ ನನ್ನ ಜೊತೆ ಟಚ್ ಅಲ್ಲಿ ಇದ್ರು. ಸೊ ನನಗೆ ಗೊತ್ತು ಹೊರದೇಶದಲ್ಲಿ ಏನೇನಾಗುತ್ತೆ ಅಂತ. ಸೊ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಅಟ್ ಲೀಸ್ಟ್ ಐ ಆಮ್ ಥ್ಯಾಂಕ್ಫುಲ್ ದಟ್ ಎಂಬಸಿ ಅವರು ಕೂಡ ನನ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಾನು ಕಳ್ಸಿರೋ ಲಿಸ್ಟ್ಗೆ. ನಿಜ ನಿಜ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮೇಡಮ್. ಥ್ಯಾಂಕ್ ಯು.